ಏನು ಹೇಳ್ತೀರಾ ಸಾಕಷ್ಟು ಬಿರುಸಿನ ಮತಪ್ರಚಾರ ನಡೀತಾ ಇದೆ ಈಗಾಗಲೇ ನಿಖಿಲ್ ಸ್ವಾಮಿ ಅವರು ತಮ್ಮ ಊರಿಗೆ ಬಂದಿದ್ದಾರೆ ತಾವೆಲ್ಲ ಕಾರ್ಯಕರ್ತರುಗಳು ಒಟ್ಟಾಗಿದ್ದೀರಾ ಏನು ಹೇಳ್ತೀರಾ ಸರ್ ಈ ಬಾರಿ ಈ ಚನ್ನಪಟ್ಟಣ ಉಪಚುನಾವಣೆ ನಡೀತಾ ಇದೆ ಇಲ್ಲಿ ನಿಖ ಎನ್ ಡಿ ಅಭ್ಯರ್ಥಿಗೆ ನಿಖಿಲ್ ಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ದಾರೆ ನಿಖಿಲ್ ಸ್ವಾಮಿ ಅವರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಇಡ ಗೆಲ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಗೆಲ್ತಾರೆ ಯಾಕಾಗಿ ಅಷ್ಟು ವಿಶ್ವಾಸ ಸರ್ ಸ್ವಾಮಿ ಅವರು ಮಾಡಿರೋ ಅಭಿವೃದ್ಧಿ ಆಮೇಲೆ ಯೋಗೇಶ್ವರ ಮಾಡಿರೋ ಪಕ್ಷಾಂತರ ಆಮೇಲೆ ಈ ಭ್ರಷ್ಟಾ ಕಾಂಗ್ರೆಸ್ ಸರ್ಕಾರದ ಅತಿಯಾದ ಒಂದು ಸಮುದಾಯದ ಓಲೈಕೆ ಅವರ ಭ್ರಷ್ಟಾಚಾರ ಇವೆಲ್ಲ ಜನಗಳು ಗೊತ್ತಿದೆ ಎರಡು ಸಾವಿರ ಕೊಟ್ಬಿಟ್ಟೆ ಮನೇಲಿ ನಾಲ್ಕು ಸಾವಿರ ಕಿತ್ಕೊಳ್ಳೋದು ಇದೆಲ್ಲ ನೋಡಿ ಜನಗಳು ನಮಗೆ ಓಟ್ ಆಗ್ತಾರೆ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಅವೆಲ್ಲ ಹೇಗೆ ಕೆಲಸ ಮಾಡ್ತಿದ್ದೀರಾ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸರ್ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅವರು ಕುಮಾರಸ್ವಾಮಿ ಮಾಡಿ ಅವ್ರ ಅಭಿವೃದ್ಧಿಗಳನ್ನ ಜನಗಳ ಮುಂದೆ ಹೇಳ್ತಾ ಇದ್ದೀವಿ ನಂತರ ನಿಖಿಲ್ ಕುಮಾರ್ ಯುವಕ ಒಂದು ಅವಕಾಶ ಕೊಡಿ ಅಂತ ಸರ್ ಜನಗಳತ್ತ ನಾವು ಕೇಳ್ತಾ ಇದ್ದೀವಿ ಸರ್ ನಮಗೆ ತುಂಬ ಹನ್ನೂರಕ್ಕೆ ನೂರು ಪರ್ಸೆಂಟ್ ನಂಬಿಕೆ ಇದೆ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಗೆಲ್ತಾರೆ ಅನ್ನೋದಕ್ಕೆ ಬೇಕೆ ಎಲ್ಲ ಊರುಗಳನ್ನು ನೀವು ನೋಡ್ತಾ ಇದ್ದೀರಾ ಯಾವ ಥರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಆದ್ದರಿಂದ ಸರ್ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರೆ ಸರ್ ಈ ಬಾರಿ ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ತಾರೆ ಸರ್ ಕುಮಾರಸ್ವಾಮಿ ಅವರು ಹಾಗಿದ್ರೆ ಹಿಂದೆ ಕೆಲಸಗಳನ್ನು ಮಾಡಿಸಿದ್ದಾರೆ ಸರ್ ತುಂಬ ಕೆಲಸ ಮಾಡಿದ್ದಾರೆ ರೈತರು ಸಾಲ ಮನ್ನಾ ಮಾಡಿದ್ದಾರೆ ಆಮೇಲೆ ಚನ್ನಬಂಡಣದಲ್ಲಿ ಡಿಗ್ರಿ ಕಾಲೇಜು ಗರ್ಲ್ಸ್ ಕಾಲೇಜು ಆಮೇಲೆ ರಸ್ತೆ ಕಾಂಕ್ರೀಟ್ ರಸ್ತೆಗಳು ಚೌಳ ಚರಂಡಿಗಳು ಚರಂಡಿ ವ್ಯವಸ್ಥೆಗಳು ನೀರಾವರಿ ಶುದ್ಧ ಕುಡಿಯೋ ಕುಡಿಯುವ ನೀರು ಈ ಥರ ಆಮೇಲೆ ಈಗ ಇದು ಸತ್ಯಗಾಲ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಸರ್ ಒಂದು ಮನೆಯಲ್ಲಿ ಕನಿಷ್ಠ ಪಕ್ಷ ಅಂತ ಒಂದು ಊರಲ್ಲಿ ಒಂದು ಸಾವಿರ ಮನೆ ಇತ್ತು ಅಂದರೆ ಒಂಬೈನೂರು ಮನೆಯದಾದ್ರು ರೈತರು ಸಾಲ ಮನ್ನಾ ಆಗಿದೆ ಇವತ್ತು ಸರ್ ಏನಾಗಿದೆ ಆಗಿದೆ ನಮ್ಮದೇ ಆಗಿದೆ ಹೆಸರ ಸಾಲ ಮನ್ನಾ ಆಗಿದೆ ಪ್ರತಿ ಪ್ರತಿ ಯೋಗೇಶ್ವರ ಸರ್ ಯೋಗೇಶ್ವರವರು ಪಕ್ಷ ಅಂತೀರಿ ಅಂತ ತುಂಬ ಫೇಮಸ್ ಆಗಿದ್ದಾರೆ ಅವರು ಸುಮ್ಮನೆ ಇಂಡಿಯಿಂದ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದರು ನಿಂತ್ಕೊಂಡಿದ್ರೆ ಬೋ ಬ ನೈಂಟಿ ಪರ್ಸೆಂಟ್ ಗೆಲ್ತಿದ್ರು ಆದರೆ ಅವ್ರು ಮಾಡ್ಕೊಂಡಿದ್ದೇನು ಗೊತ್ತಾ ಕಾಂಗ್ರೆಸ್ ಜೊತೆ ಆರು ತಿಂಗಳಲ್ಲೇ ಡೀಲ್ ಆಗಿಬಿಟ್ಟು ಇವಾಗ ಹೋಗಿದ್ದಾರೆ ಜನಗಳನ್ನ ಮರಳು ಮಾಡಿದ್ರು ಆರು ತಿಂಗಳು ಇದು ಮಾಡಿ ಅವ್ರು ಕಾಂಗ್ರೆಸ್ ಹೋಗಿ ಫಿಕ್ಸ್ ಆಗಿದ್ದಾರೆ ಈಗ ಹೋಗಿ ಕಾಂಗ್ರೆಸ್ಗೆ ಹೋಗಿ ಒಂದು ಅರ್ಕೆ ಕುರಿತಾರ ಹೋಗಿದ್ದಾರೆ ಸರ್ ಪಕ್ಷಾಂತರದ ವಿಚಾರ ಬಿಟ್ಟು ಯೋಗೇಶ್ವರ್ ಅವ್ರ ಕಡೆಯಿಂದ ಚನ್ನಪಟ್ಟಣದ ಅಭಿವೃದ್ಧಿ ಆಗಿಲ್ವ ಸರ್ ನೀರಾವರಿ ಒಂದು ಮಾಡಿದ್ದಾರೆ ಅಂತ ಹೇಳ್ತಾ ಇರಲ್ಲ ಅದಕ್ಕೆ ದೇವೇಗೌಡರು ಇಗ್ಲೂ ಡ್ಯಾಮ್ ಕಟ್ಟಿ ಅಡಿಗಲ್ಲ ಕೊಟ್ಟಿದ್ರು ನೀರಾವರಿ ಮಾಡಿದ್ದಾರೆ ಸದಾನಂದ ಗೌಡರು ಅದಕ್ಕೆ ಅಮೌಂಟ್ ಕೊಟ್ಟಿರೋದು ದುಡ್ಡು ಫಂಡ್ ರಿಲೀಸ್ ಮಾಡಿರೋದು ಆಯಿತಾ ನೀರಾವರಿ ಬಿಟ್ಟು ಇನ್ನೊಂದು ಏನು ಇದೆ ಅದು ಹೆಚ್ಚು ಕಮ್ಮಿ ಚನ್ನಪಟ್ಟಣದ ಒಂದು ಇಪ್ಪತ್ತು ವರ್ಷ ಸಹಸಕರ ಆಗಿದ್ರು ಅವರು ಹದಿನೆಂಟರಿಂದ ಹದಿನೆಂಟು ಪರ್ಸೆಂಟ್ ಸಾಸಕ ಆಗಿದೆ ಸಾಸಕರಾಗಿದ್ದಾರೆ ನೀರಾವರಿ ಬಿಟ್ಟಿನೇನ್ ಹೇಳ್ತಾ ಇದ್ದಾರೆ ಹೌದು ಈಗ ನೀರೊಂದು ಕೊಟ್ಬಿಟ್ರೆ ಬಿಡ್ರಿ ಸಾಕ ಈಗ ರೈತರೊಳಗೆ ರಸಗೊಬ್ಬರ ಈಗ ಭೂಮಿ ಈ ಥರದ್ದು ಯಾವ್ದಾರು ಅವ್ರದ್ದು ಅವ್ರದ್ದೇ ಬಿಜೆಪಿ ಸರ್ಕಾರ ಮದ್ಯದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗ ನೀರಾವರಿ ಮಾಡಿಸಿದ್ರು ಅಲ್ಲ ಮತ್ತೆ ಬಿ ಜೆ ಬಿಜೆಪಿ ಸರ್ಕಾರ ಈಗ ಒಬ್ಬ ಸೋತ್ ಎರಡ್ ಸಾವಿರದ ಎರಡ್ ಸಾವಿರದ ಹದಿನೆಂಟರಲ್ಲಿ ಹದಿನೆಂಟರಲ್ಲೇನೆ ಸೋತಂತ ಅವನಿಗೆ ಎಮ್ ಎಲ್ ಸಿ ಮಾಡಿದ್ರು ಮಿನಿಸ್ಟರ್ ಮಾಡಿದ್ರು ಆ ಪಕ್ಷಕ್ಕೆ ಮೋಸ ಮಾಡೋಕ್ತಾರೆ ಅಂತಂದ್ರೆ ಲೆಕ್ ಏನು ಸರ್ ಅರ್ಥ ಇದ್ರು ಅದು ಈಗ ಒಬ್ಬ ಸೋತಿರೋ ವ್ಯಕ್ತಿನ ಎಮ್ ಎಲ್ಸಿ ಮಾಡಿದ್ದಾರೆ ಮಿನಿಸ್ಟರ್ ಮಾಡಿದ್ದಾರೆ ಅಂತ ಪಕ್ಷಕ್ಕೆ ಮೋಸ ಅಂತ ಅಂದ್ಮೇಲೆ ಇನ್ನೇನು ನಿಖಿಲ್ ಕುಮಾರ್ ಸ್ವಾಮಿ ಅವರು ಗೆಲ್ತಾರ ಹೇಗಿದೆ ಇಲ್ಲೆಲ್ಲ ನಿಖಿಲ್ ಪರ್ವತ ಗ್ಯಾರಂಟಿ ಯಾಕೆ ಗೆಲ್ತಾರೆ ಅನ್ಸುತ್ತೆ ಅವರಪ್ಪ ಅವ್ರ ತಾತ ಮಾಡಿರೋ ಗೆಲ್ತಾರೆ ಅದನ್ನು ಹೊರತಪಡಿಸಿ ನಿಖಿಲ್ ಸ್ವಾಮಿ ಅವ್ರಂತ ಗುಣಗಳ ಬಗ್ಗೆ ನೋಡೋದಾದ್ರೆ ಯಾವ ಗುಣ ಅವ್ರೆ ಒಳ್ಳೆ ಒಳ್ಳೆ ಮನಸ್ಸಿದೆ ಒಳ್ಳೆ ಆತ್ಮ ಇದೆ ಅವ್ರು ತಾವು ನಿಖಿಲ್ ಸ್ವಾಮಿ ತಾವು ಯುವಕರ ಚೆನ್ನಾಗಿ ಬಳಸ್ಕೋತಾರೆ ಯುವಕರಿಗೆ ಅವ್ರು ಗೆಲ್ಸಿದ್ರೆ ಯುವಕರಿಗೆ ಅನುಕೂಲ ಆಯ್ತದೆ ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ತ ಗೆಲ್ಲಬೇಕು ಗೆಲ್ಲೇ ಗೆಲ್ಲಿಸ್ತೀವಿ ಗೆಲ್ಲಿಸ್ತಿವಿ ಯಾರು ಯಾರು ಗೆಲ್ತಾರೆ ಸ್ವಾಮಿ ಅವ್ರ್ ಗೆಲ್ಲಿಸ್ತೀವಿ ನಿಖಿಲ್ ಕುಮಾರ್ ಸ್ವಾಮಿ ಯಾಕೆ ಗೆಲ್ಲಿಸ್ತೀವಿ ಅಂದ್ರೆ ಈ ಕುಮಾರಣ್ಣ ಅವರು ಮಾಡಿದಾರಲ್ಲ ಅಭಿವೃದ್ಧಿ ಅಭಿವೃದ್ಧಿ ಕೆಲಸ ಇವತ್ತೇನಲ್ಲ ಅವರು ಸುಮಾರು ಅವರು ಎರಡು ಸಾರಿ ಮುಖ್ಯಮಂತ್ರಿ ಆದ್ತರಿಂದ ಸತತವಾಗಿ ಇಪ್ಪತ್ತಾರು ಸಾವಿರ ಕೋಟಿ ರೈತರು ಸಾಲ ಮನ್ನಾ ಮಾಡಿದ್ದಾರೆ ನೀರಾವರಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ರೋಡ್ ಮಾಡಿದ್ದಾರೆ ಜೊತೆಗೆ ಈ ಏನೀಗ ಎರಡು ವರ್ಷದಲ್ಲಿ ಸರ್ಕಾರ ಕೊಟ್ಟು ಈಗ ಅವರೊಬ್ಬರು ಬಿಟ್ಟರೆ ಕೇಳೋರು ಯಾರೂ ಇಲ್ಲ ಇಲ್ಲಿ ಅವರ ಏಕಪತಿ ಏಕಚಕ್ರಾಧಿಪತಿ ಆಗಿದೆ ಕರ್ನಾಟಕ ನಾವೇನು ಮಾಡಿದ್ರು ಸರಿ ಹದಿನೆಂಟು ತಿಂಗಳಲ್ಲಿ ಏನೇನು ಹಗರಣ ಆಗಿದೆ ಅಂತ ನಿಮ್ಮ ಮಾಧ್ಯಮದವ್ರಿಗೆ ಗೊತ್ತು ಒಂದಲ್ಲ ಸರಮಾಲೆ ವಾಲ್ಮೀಕಿ ಹಗರಣ ಆಗಿದೆ ಮೊನ್ನೆ ಅಬಕಾರಿದಾಗಿದೆ ಒಂದೊಂದು ಈಗಲ್ಲ ಮೂಢ ಆಗಿದೆ ಬೆಳಗ್ಗೆ ಎದ್ದರೆ ಇದನ್ನೇ ನೋಡೋದಾಗಿದೆ ಜನಗಳು ಸಾಮಾನ್ಯವಾದ ಜನಗಳು ಅಭಿವೃದ್ಧಿ ಬಗ್ಗೆ ಏನಿಲ್ಲ ಈಗ ನೂರು ಹದಿನೇಳು ಕೆರೆ ಕುಮಾರಸ್ವಾಮಿ ಅವ್ರಿಗೆ ಗೊತ್ತೇ ಇಲ್ಲ ಹದಿನೇಳು ಕೆರೆಗೆ ನೀರು ತುಂಬಿಸಿದ್ದಾರೆ ಅವ್ರಿಗೆ ಕೆರೆನೇ ಗೊತ್ತಿಲ್ಲ ಅಂತಾರೆ ಇವತ್ತೇನಾದರೂ ನೀರನ್ನು ಅಂತ ಇದ್ದರೆ ದೇವೇಗೌಡರು ಅವ್ರು ಬೇರೆ ಮಾಡಿರೋದಕ್ಕೆ ಮಾತ್ರ ಇಲ್ಲಿ ನೀರು ಬಂದಿದೆ ಅವರ ಸ್ವಂತ ದುಡ್ಡಿಂದ ಏನು ಬರಲ್ಲ ಇವ್ರು ಪಕ್ಷಾಂತರ ಮಾಡಿಕೊಂಡು ಬಿ ಜೆ ಪಿಗೆ ಹೋಗಿ ನೂರ ನಲ್ವತ್ತಾರು ಕೋಟಿ ಇಸ್ಕೊಂಡು ಬಂದು ಅದರಲ್ಲೂ ನಲ್ವತ್ತಾರು ಕೋಟಿ ಮಡಿಕೊಂಡು ನೂರು ಕೋಟಿ ಖರ್ಚು ಮಾಡಿ ನೀರ ತಗೊಂಬಂದು ಬಿಟ್ಟಿದ್ದಾರೆ ಅವರು ಹದಿನೇಳು ಕೆರೆಗೆ ಬಿಟ್ಟು ಆದಮೇಲೆ ನೂರ ನೂರು ಕೆರೆಗೆ ಬಿಟ್ರು ಅದನ್ನು ಅವರು ಬಗೀರತ್ತರು ಇವರೇನು ಬಗೆಸ್ತರತ್ತಲ್ಲ ಅವ್ರು ಮಾಡೋದನ್ನು ಇವರು ಕನಗಿಸ್ಕೊಂಡಿದ್ದಾರೆ ಬೆಣ್ಣೆ ನಾವು ಮಾಡಿದ್ದೀವಿ ತುಪ್ಪನೂ ಕನಿಸ್ಕೊಂಡಿದ್ದಾರೆ ಈಗ ರಾತ್ರಿ ರಾತ್ರಿ ಎಲ್ಲ ನೀ ಸಮಾಧಾನವಾಗಿರಬೇಕು ಈ ಅವನ್ನ ನಿಲ್ಲಿಸ್ಬೇಕು ಗೆಲ್ಲಿಸ್ಬೇಕು ಅಂತ ಮಾಡಿದ್ವಿ ಎಲ್ಲರೂ ಅವ್ನು ರಾತ್ರಿ ಅವ್ರು ರಾತ್ರಿ ಸುಳ್ಳು ಹೇಳ್ಕೊಂಡು ತಿರುಗೋದು ನನಗೆ ಕೊನೆ ನಿಮ್ಸವರೆಗೂ ಸೀಟ್ ಕೊಡಲಿಲ್ಲ ಅಂತ ಎಲ್ಲ ಪತ್ರಿಕೆಯಲ್ಲೂ ಹೇಳಿದ್ದಾರೆ ಮಾಧ್ಯಮದಲ್ಲಿ ಹೇಳೋ ಹೇಳಿಕೆ ಕೊಟ್ಟಿದ್ದಾರೆ ನೀವು ಯಾವ ಚಿಹ್ನೆಲ್ಲಾರ ಕೊಡಿ ನಾನು ನಿಂತ್ಕೊಳ್ತೀನಿ ಗೆಲ್ತೀನಿ ಅಂತ ರಾತ್ರಿ ರಾತ್ರಿ ಹೋಗ್ಬಿಟ್ಟು ಅವರು ಪಕ್ಷಾಂತರ ಮಾಡ್ಕೊಂಡು ಹೋದರೆ ಯಾರು ಹೊಣೆ ಅವ್ರಿಗೆ ಅವರೇ ಹೊಣೆ ಈಗ ಕರ್ಕೊಂಡೋಗಿದ್ದಾರೆ ಅರ್ಕೆ ಕುರಿ ಮಾಡ್ಕೊಳ್ತಾರೆ ನಿಖಿಲ್ ಸ್ವಾಮಿ ಅವ್ರು ಗೆಲ್ತಾರೆ ಈ ಕ್ಷೇತ್ರದಲ್ಲಿ ಉಳಿಸ್ಕೊಳ್ತೀವಿ ಇನ್ನೂ ಅಭಿವೃದ್ಧಿ ಕೆಲಸನ ಮಾಡಿಸ್ಕೊಡ್ತೀವಿ ಸೆಂಟ್ರಲ್ ಅವರು ಮಿನಿಸ್ಟರ್ ಆಗಿದ್ದಾರೆ ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡಿಸ್ಕೊಡ್ತೀವಿ ಏನಿಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಕುಮಾರ್ ಸ್ವಾಮಿ ನಿಖಿಲ್ ಕುಮಾರ್ ಸ್ವಾಮಿ ಅವರು ಗೆಲ್ತಾರೆ ಸೋಲಿಸ್ತೀರಿ ನಿಖಿಲ್ ಅವ್ರನ್ನ ಗೆಲ್ಲಿಸ್ತೀರಿ ಹೌದು ಸೋಲಿಸ್ತೀವಿ ಗೆಲ್ಲಿಸ್ತೀವಿ ನಿಖಿಲ್ ಗೆಲ್ಲಿಸ್ತೀವಿ ಯೋಗೀಶ್ ಸೋಲಿಸ್ತೀವಿ